ನಮಸ್ತೆ. ಇವತ್ತು ನೋಡಿ, ನಾನು ಸ್ವೀಟ್ ಪೊಟ್ಯಾಟೊ ಅಂದರೆ ಕೆಳಂಗು ಅಂತೀವಿ ನಾವು ತುಳುವಲ್ಲಿ, ಸಿಹಿ ಗೆಣಸಿದ್ದು ಕಟ್ಲೆಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಎಲ್ಲ ಖಾಲಿ ಸಂಜೆಯೊಳಗೆ ನಮ್ಮನೆಯಲ್ಲಿ ನೋಡಿ. ಸ್ವೀಟ್ ಪೊಟ್ಯಾಟೊನ ನೀಟಾಗಿ ಕುಕ್ಕರಲ್ಲಿ ಒಂದು 2 ಅಥವಾ 3 ಸೀಟಿ ಬರುವಷ್ಟು ಬೇಯಿಸಿಕೊಳ್ಳಿ ಫಸ್ಟು. ಅದು ಸಿಪ್ಪೆ ತೆಗಿಲಿಕ್ಕೆ ಬರಬೇಕು. ಆನಂತರ ತಣ್ಣಗಾದ ನಂತರ, ಇದು ಬಿಸಿ ಇತ್ತದು, ತಣ್ಣಗಾದ ನಂತರ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ ತಣ್ಣಗಾಗೋ ತನಕ ನೋಡಿ, ಒಂದು 2 ಟೀಸ್ಪೂನಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಹುರಿದಿಟ್ಕೊಳ್ಳಿ. ಈಗ ನೋಡಿ, ಸ್ಮ್ಯಾಶ್ ಮಾಡಿದ ಸ್ವೀಟ್ ಪೊಟ್ಯಾಟೋಗೆ ಅಂತ ಗೆಣಸಿಗೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳಿ. ನೀಟಾಗಿ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಬೋದು ನೀವು ನೋಡಿ. ಉಪ್ಪು, ಬ್ಲ್ಯಾಕ್ ಕಪ್ಪು ಉಪ್ಪು, ಅರಶಿನ, ಮೆಣಸಿನ ಪುಡಿ, ಗರಂ ಮಸಾಲ, ನೆಕ್ಸ್ಟ್ ಕೊತ್ತಂಬರಿ ಬೀಜದ ಪುಡಿ, ಇದೆಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಹಸಿ ಮಸಾಲ ನೋಡಿ, ಶುಂಠಿ, ಕಾಯಿಮೆಣಸು ನೀಟಾಗಿ ಹಚ್ಚಿಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಎಲ್ಲ ತುಂಬ ನೀಟಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಹಾಕಿ. ಅದಕ್ಕೆ ನಿಮಗೆ ಬೇಕಾದರೆ ಈ ಕಂಡೀಷನಲ್ಲಿ ಈರುಳ್ಳಿನ ಹಾಕ್ಕೊಳ್ಳಿ. ಆಮೇಲೆ ಹುರಿದಿಟ್ಟಂತಹ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿಲ್ಲಿ, ನಾನು ಸ್ವಲ್ಪ ಆಮ್ಚೂರು ಪುಡಿನೂ ಹಾಕ್ಕೊಂಡಿದ್ದೆ, ಆದ ಕಾರಣ ನಿಂಬೆಹಣ್ಣು ಜಾಸ್ತಿ ಹಾಕ್ಕೊಂಡಿಲ್ಲ. ನಾನು ಗ್ರೀನ್ ಚಟ್ನಿಗೆ ನಿಂಬೆಹಣ್ಣು ಹಾಕ್ಕೊಂಡೆ. ತೀರ ಹುಳಿ ಹುಳಿ ಆದರೆ ಚೆಂದಾಗಿರೋದಿಲ್ಲ ಅಂತಂದ್ಬಿಟ್ಟು ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ ನೋಡಿ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಉಂಡೆ ಮಾಡಿಟ್ಕೊಳ್ಳಿ. ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನಷ್ಟು ದೊಡ್ಡ ಉಂಡೆಯನ್ನು ಮಾಡಿಟ್ಕೊಳ್ಳಿ. ನಂಗೊಂದು 15 ಕಟ್ಲೆಟ್ ಆಗಿತ್ತು 1/2 ಕೆಜಿ ಇದಕ್ಕೆ ಸ್ವೀಟ್ ಪೊಟ್ಯಾಟೋಗೆ ನೋಡಿ ನೋಡಿ. ಈಗ ಇದನ್ನ ಒಂದು ಚಿರೋಟಿ ರವೆ ಅಥವಾ ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಚಿರೋಟಿ ರವೆನೂ ತುಂಬ ಚೆನ್ನಾಗಿ ಬಂದಿತ್ತು. ಬ್ರೆಡ್ ಕ್ರಮ್ಸ್ ನನ್ನ ಹತ್ರ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ಇದಕ್ಕೀಗ ಬೈಂಡಿಂಗ್ಗೋಸ್ಕರ ಕಾರ್ನ್ ಫ್ಲೋರನ್ನು ಒಂದು 2 ಚಮಚಷ್ಟು ಕಾರ್ನ್ ಫ್ಲೋರನ್ನು ನೀಟಾಗಿ ನೀರು ಹಾಕಿ ಕಲಸ್ಕೊಳ್ಳಿ. 1/4 ಚಮಚ ಉಪ್ಪು ಹಾಕ್ಕೊಳ್ಳಿ ಬೇಕಂದರೆ. ಈಗ ನೋಡಿ, ನಾವು ಗ್ರೀನ್ ಚಟ್ನಿ ಮಾಡೋಣ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊಳ್ಳಿ. ಎಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೀರು ಬೇರೆ, ಚಟ್ನಿದು ಗಟ್ಟಿ ಪಾರಟ ಬೇರೆ ಆಗೋದಿಲ್ಲ ಆವಾಗ. ಎಣ್ಣೆ ಹಾಕೋದನ್ನು ಮರಿಬೇಡಿ. ಯಾವ ಎಣ್ಣೆನಾದರೂ ನಡೆಯುತ್ತೆ, ನೀವು ಯೂಸ್ ಮಾಡುವಂಥ ಎಣ್ಣೆ ಹಾಕ್ಕೊಳ್ಳಿ. 1/3 ಚಮಚಷ್ಟು ಎಣ್ಣೆ ಬೇಕಾಗ್ತದೆ ಅದಕ್ಕೆ. ಎಲ್ಲ ಮಿಕ್ಸ್ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಿಂಬೆಹಣ್ಣು ಹಾಕಿದೆ ಕೊನೆಗೆ ನಾನು. ನಿಂಬೆಹಣ್ಣು ಇಲ್ಲಾಂದರೆ ಆಮ್ಚೂರು ಪುಡಿ ಬೇಕಾದರೂ ಹಾಕ್ಬೋದು, ಹುಣಸೆ ಹಣ್ಣು ಬೇಕಾದರೆ ಹಾಕ್ಬೋದು. ಇಲ್ಲಿ ನೋಡಿ, ನೀಟಾಗಿ ಗ್ರೀನ್ ಚಟ್ನಿ ರೆಡಿ ಆಯಿತು. ಕಟ್ಲೆಟ್ಗೆ ಹೇಳಿ ಮಾಡ್ದಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಪುದೀನ ಇದ್ರೆ ಬೇಕಾದರೆ ಪುದೀನ, ಬರೀ ಪುದೀನದ ಚಟ್ನಿ ಕೂಡ ಮಾಡ್ಬೋದು. ನಾನು ದೋಸೆ ಕಾವಲಿಗೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿದೆ. ಆನಂತರ ನೋಡಿ, ಉಂಡೆ ಮಾಡಿ ಇಟ್ಕೊಂಡು ಅದನ್ನ ನೀಟಾಗಿ ತಟ್ಟಿ ಅದನ್ನ ಕಟ್ಲೆಟ್ ಶೇಪಿಗೆ ತಗೊಂಬಂದು ಸೈಡೆಲ್ಲ ನೀಟಾಗಿ ಶೇಪ್ ಕೊಟ್ಟು ಅದನ್ನ ಕಾರ್ನ್ ಫ್ಲೋರ್ ಮಿಕ್ಸ್ ಇತ್ತಲ್ಲ ಅದರಲ್ಲಿ ಮುಳುಗಿಸ್ಕೋಬೇಕು. ಒಂದು ರೌಂಡು ಮುಳುಗಿಸಿಕೊಂಡು ಆ ಚಿರೋಟಿ ರವೆಯಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಕೋಟ್ ಆಗುತ್ತೆ. ಅದು ಕುರು ಕುರು ಅಂತ ಚಂದ ಸಿಗಲಿಕ್ಕೂ ಸಿಗುತ್ತೆ ಬಾಯಿಗೆ. ಅದು ನೋಡಿ ಕೆಳಗೆ ನಿಂತಿರುತ್ತೆ, ಸ್ವಲ್ಪ ಸ್ಪೂನಲ್ಲೆಲ್ಲ ಕರಗಿಸಿಕೊಳ್ಳಿ. ಅದನ್ನ ಆ ನೀರಲ್ಲಿ ಡಿಪ್ ಮಾಡಿ, ಕಾರ್ನ್ ಫ್ಲೋರ್ ನೀರಲ್ಲಿ ಡಿಪ್ ಮಾಡಿ ಚಿರೋಟಿ ರವೆಯಲ್ಲಿ ಅದ್ದಿ ಅದನ್ನ ಶ್ಯಾಲೋ ಫ್ರೈ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ಇಷ್ಟ ಆದವರಿಗೆ, ಮಕ್ಕಳಿಗೆಲ್ಲ ಈ ಸ್ವೀಟ್ ಪೊಟ್ಯಾಟೋದು ಕಟ್ಲೆಟ್ ತುಂಬ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ಆಮೇಲೆ ಕಮೆಂಟ್ಸ್ ಮಾಡಿ, ಆಯಿತಾ? ನೋಡಿ, ರೆಡಿ, ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಇಡಬೇಕು. ಡೀಪ್ ಫ್ರೈ ಮಾಡೋದಾದರೆ ಇದೆಲ್ಲ ರವೆ ಎಣ್ಣೆಗೆ ಬಿಟ್ಕೊಳ್ಳುತ್ತೆ, ನೀಟಾಗಿ ಆಗೋದಿಲ್ಲ. ಅದರಿಂದ ನಾವೀಗ ಹೀಗೇ ಶ್ಯಾಲೋ ಫ್ರೈ ಮಾಡೋದು ತುಂಬ ಅನುಕೂಲ ಅಂತ ಅನಿಸ್ಬಿಡ್ತು ನನಗೆ. ಯಾಕಂದರೆ ಗೆಣಸು ಬೆಂದ ಕಾರಣ ಇನ್ನೊಂದು ಸಲ ಬೇಯೋದಕ್ಕೆ ಏನು ಇರೋದಿಲ್ಲ. ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಕೆಳಗೆ ನೀಟಾಗಿ ಕಾಯಿಸ್ಕೊಳ್ಳಿ. ಆವಾಗ ಕಟ್ಲೆಟ್ ರೆಡಿ ಆಗುತ್ತೆ. ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿ. ಮನೆಯಲ್ಲಿ ಮಾಡಿ ನೋಡಿ ಹೇಗಾಯಿತು ಹೇಳಿ ಫ್ರೆಂಡ್ಸ್. ನೋಡಿ, ಇದನ್ನ ಅಡಿ ಮೇಲೆ ಮಾಡಿ ಹಾಕಿದರೆ ಕಟ್ಲೆಟ್ ರೆಡಿಯೇ ಆಗುತ್ತೆ.
ನೀಟಾಗಿ ಕಾಯಿಸ್ಕೊಳ್ಳಿ, ಅದು ಕುರು ಕುರು ಅಂತ ಚೆಂದ ಸಿಗ್ತದೆ ಆಯಿತಾ, ರವೆ ರವೆ ಹಾಕಿದ್ದು ನಾವು. ನೆಕ್ಸ್ಟ್ ನೋಡಿ, ಈಗಲೂ ಎಣಿಸಿದಾಗ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಟೇಸ್ಟಾಗಿ ಬಂದಿತ್ತು. ಈಗ ಹರಿವೆ ಸೊಪ್ಪು, ಕೆಂಪು ಹರಿವೆದು ಸಾಂಬಾರು ಮಾಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೋಡಿ, ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಫಸ್ಟು ನೀಟಾಗಿ ಉಪ್ಪಾಕಿ ಸೊಪ್ಪನ್ನ ತೊಳ್ಕೊಂಡು ನೀಟಾಗಿ ಕಟ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ಸೊಪ್ಪಲ್ಲಿ ನೀರು ತುಂಬ ಇರುತ್ತೆ. ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ. ಅದು ಬೇಯ್ತಾ ಇರುವಾಗ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ, ಮೆಂತೆ, ಕೊತ್ತಂಬರಿ ಬೀಜ ಇದೆಲ್ಲ ಹಾಕಿ ಒಂದೊಂದೇ ಹಾಕಿ ಫ್ರೈ ಮಾಡ್ತಾ ಬನ್ನಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಮೆಂತೆ ಬ್ರೌನ್ ಕಲರ್ ಬರೋ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ಆನಂತರ ನೋಡಿ, ಬ್ರೌನ್ ಆದ ನಂತರ ಅದಕ್ಕೆ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು. ಈ ಮೆಂತೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ಆನಂತರ ಸ್ವಲ್ಪ ತೆಂಗಿನಕಾಯಿ ಹಾಕಿ ಎಲ್ಲ ಮಸಾಲೆನ ರುಬ್ಕೊಳ್ಳಿ. ತುಂಬ ಈಸಿ ಇದೆ ಈ ಥರ ಫ್ರೆಶ್ ಮಸಾಲೆ ಮಾಡೋದ್ರಿಂದ, ಘಮ್ ಅಂತ ಬರುತ್ತೆ ಸ್ಮೆಲ್ ಅದರದ್ದು, ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆ, ಚಪಾತಿ ಜೊತೆ, ಸ್ವಲ್ಪ ದಪ್ಪ ದಪ್ಪ ಮಾಡಿದರೆ ಚಪಾತಿ ಜೊತೆನೂ ತಿನ್ಬೋದು. ತುಂಬ ಕೆಂಪಾದ ಒಳ್ಳೆ ಕ್ವಾಲಿಟಿ ಹರಿವೆ ಸಿಕ್ಕಿತ್ತು ನನಗೆ. ಇದು ಚೆಂದ ಒಂದು ಸಲ ಕುದಿಯೋಕ್ಕೆ ಬಿಡಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು. ನಾನು ಅನ್ನಕ್ಕೆ ಮಾಡೋ ಕಾರಣ ಸ್ವಲ್ಪ ನೀರಾಗಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ನೀಟಾಗಿ ಬಂದಿತ್ತು. ಒಂದು ಕುದಿಯೋಕ್ಕೆ ಬಿಟ್ಟುಬಿಡಿ, ಸ್ವಲ್ಪ ಕೆನೆ ಥರ ಬರುತ್ತೆ ಅಷ್ಟು ತನಕ ಕುದಿಯೋಕ್ಕೆ ಬಿಡಿ. ಆವಾಗ ಮಸಾಲೆ ಸ್ಮೆಲ್ಲೆಲ್ಲ ನೀಟಾಗಿ ಅದು ಹರಿವೆ ಸೊಪ್ಪು ಜೊತೆ ಮಿಕ್ಸ್ ಆಗುತ್ತೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್, ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ಸ್ ಮಾಡೋದು ಅದು ಮಾತ್ರ ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ, ಹಾಗೆ ಮಾಡಬೇಡಿ ಆಯಿತಾ.